ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಜಿ ಕೆ ಎಸ್ ಮಡಸರ್ಕಲ್ ಯೂಟ್ಯೂಬ್ ಚಾನಲ್ ಈಗ ನಾವು ಜೂನ್ ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ ಹಾಗಾದರೆ ಇವತ್ತಿನ ಕ್ವಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ಭಾರೀ ತೂಕದ ಟಾರ್ಪೆಡೋ ಅಂತ ಹೇಳ್ತೇವೆ ಅಂದರೆ ಹೆವಿ ವೆಟ್ ಟಾರ್ಪೆಡೋ ವರುಣಾಸ್ತ್ರವನ್ನು ಇತ್ತೀಚೆಗೆ ಯಶಸ್ವಿಯಾಗಿ ಪರೀಕ್ಷಿಸಲಾಯಿತು ಹಾಗಾದರೆ ಇದು ಕೆಳಗಿನ ಯಾವ ಭಾರತೀಯ ಪಡೆಗೆ ಸಂಬಂಧಿಸಿದೆ ರೀಸೆಂಟ್ಲಿ ದ ಎಟ್ ಟಾರ್ಪೆಡೋ ವಾರಣಾಸ್ತ್ರ ವಾಸ್ ಸಕ್ಸಸ್ಫುಲಿ ಟೆಸ್ಟೆಡ್ ಸೊ ಇಟ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಇಂಡಿಯನ್ ಅಕ್ವಿಸಿಷನ್ಸ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ನೌಕಾಪಡೆ ನೋಡಿ ವಾರಣಾಸ್ತ್ರ ಎಂಬುದು ಭಾರತದಲ್ಲಿ ತಯಾರಿಸಲಾಗಿರುವ ಭಾರೀ ತೂಕದ ಟಾರ್ಪೆಡೋ ಆಗಿದೆ ಸೊ ಇದನ್ನೀಗ ಭಾರತೀಯ ನೌಕಾಪಡೆ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ ಇದರ ಬಗ್ಗೆ ಡೀಟೇಲ್ಸನ್ನು ನೋಡಿದ್ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದ್ದರು ಇಂಡಿಜಿನಿಯಸ್ಲಿ ಎವಿಬೇಟ್ ಟಾರ್ಪೆಡೋ ಹಿಟ್ಸ್ ಬುಲ್ಸ್ ಹೈ ಇನ್ ಲೈವ್ ಟೆಸ್ಟೆಡ್ ಬೈ ಇಂಡಿಯನ್ ನೇವಿ ನೋಡಿ ಇಂಡಿಯನ್ ನೇವಿ ಅಥವಾ ಭಾರತೀಯ ನೌಕಾಪಡೆ ಇದನ್ನು ಟೆಸ್ಟ್ ಫೈವ್ ಮಾಡಿರ್ತಕ್ಕಂಥದ್ದು ಹಾಗಾದರೆ ಸ್ಥಳೀಯವಾಗಿ ವಿನ್ಯಾಸಿಸಿದ ಮತ್ತು ಅಭಿವೃದ್ಧಿಪಡಿಸಿದ ಭಾರೀ ತೂಕದ ಟಾರ್ಪಿಡೋ ವಾರಣಾಸ್ತ್ರವನ್ನು ಜೂನ್ ಆರರಂದು ಭಾರತೀಯ ನೌಕಾಪಡೆಯು ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ ಇದನ್ನು ನೋಡಿ ವರ್ಣಾಸ್ತ್ರವನ್ನು ಮುಖ್ಯವಾಗಿ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಕೇಳ್ತಾರೆ ಅಂದರೆ ವಿನ್ಯಾಸಗೊಳಿಸಿದೆ ಅಂತ ಕೇಳಿದರೆ ಡಿ ಆರ್ ಡಿಒ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಡಿಯಲ್ಲಿ ವೈಜಾಗ್ ಮೂಲದ ನೆವೆಲ್ ಸೈನ್ಸ್ ಮತ್ತು ಟೆಕ್ನಾಲಜಿಸ್ ಲ್ಯಾಬೊರೇಟರಿ ವಿನ್ಯಾಸಗೊಳಿಸಿದೆ ಮತ್ತು ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಇದನ್ನು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ತಯಾರಿಸಿದೆ ಸೊ ಎಲ್ಲ ಮಾಹಿತಿ ಗಮನಿಸಬಹುದು ನಾವೀಗ ಎರಡನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ಕೆಳಗಿನ ಯಾವ ದೇಶಗಳು ಮೈಕ್ರೋನೇಷಿಯಾದಲ್ಲಿ ತೊಂಬತ್ತೈದು ಮಿಲಿಯನ್ ಡಾಲರ್ ವೆಚ್ಚದಲ್ಲಿ ಸಮುದ್ರದೊಳಗಿನ ಕೇಬಲ್ ಸಂಪರ್ಕ ಯೋಜನೆಗೆ ಸಹಿ ಹಾಕಿವೆ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ರೀಸೆಂಟ್ಲಿ ಸೈನ್ಡ್ ಎ ನೈಂಟಿ ಫೈವ್ ಮಿಲಿಯನ್ ಡಾಲರ್ ಅಂಡರ್ ಸಿ ಕೇಬಲ್ ಪ್ರಾಜೆಕ್ಟ್ ಇನ್ ಮೈಕ್ರೋನೇಷಿಯಾ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಜಪಾನ್ ಅಮೇರಿಕಾ ಆಸ್ಟ್ರೇಲಿಯಾ ನೋಡಿ ಈ ಮೂರು ದೇಶಗಳು ಚೀನಾದ ಒಂದು ಚೀನಕ್ಕೆ ಕೌಂಟರ್ ಕೊಡುವ ಉದ್ದೇಶದಿಂದಾಗಿ ಅತಿ ಅತಿದೊಡ್ಡ ತೊಂಬತ್ತೈದು ಮಿಲಿಯನ್ ಡಾಲರ್ ವೆಚ್ಚದಲ್ಲಿ ಸಮುದ್ರದೊಳಗಿನ ಕೇಬಲ್ ಸಂಪರ್ಕ ಸೇತುವೆಗೆ ಸಾರಿ ಆ ಸಂಪರ್ಕ ಯೋಜನೆಗೆ ಸಹಿ ಹಾಕಿರತಕ್ಕಂಥದ್ದು ದಿ ಹಿಂದೂ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ಜಪಾನ್ ಆಸ್ಟ್ರೇಲಿಯಾ ಯು ಎಸ್ ಟು ಫೌಂಡ್ ಅಂಡರ್ ಸಿ ಕೇಬಲ್ ಕನೆಕ್ಷನ್ ಇನ್ ಮೈಕ್ರೋನೇಷಿಯಾ ನೋಡಿ ಟು ಕೌಂಟರ್ ಚೀನಸ್ ಇನ್ಫ್ಲುಯೆನ್ಸ್ ನೋಡಿ ಆ ಚೀನಸ್ ಇಲ್ಲಿ ಕೌಂಟರ್ ಕೊಟ್ಟಿರ್ತಕ್ಕಂಥದ್ದು ಸೊ ಇದನ್ನು ಕೂಡ ನೀವು ಗಮನಿಸಬೇಕು ಸರಿಸುಮಾರು ಇದು ನೋಡಿ ಎರಡು ಸಾವಿರದ ಇನ್ನೂರ ಐವತ್ತು ಕಿಲೋಮೀಟರ್ ಅಂದರೆ ಸರಿಸುಮಾರು ಸಾವಿರದ ನಾನ್ನೂರು ಮೈಲ್ ಈ ಒಂದು ಸಮುದ್ರದೊಳಗಿನ ಕೇಬಲ್ ಸೇತುವೆಯನ್ನು ನಿರ್ಮಾಣ ಮಾಡಲು ಒಪ್ಪಂದವನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಎಲ್ಲಿ ಅಂತ ಕೇಳಿದರೆ ಮೈಕ್ರೋನೇಸಿ ಎಂಬುದನ್ನು ಗಮನದಲ್ಲಿಡಿ ನೋಡೋಣ ಡೀಟೇಲ್ಸನ್ನು ಮೈಕ್ರೋ ತೊಂಬತ್ತೈದು ಮಿಲಿಯನ್ ಡಾಲರ್ ವೆಚ್ಚದಲ್ಲಿ ಸಮುದ್ರದೊಳಗಿನ ಕೇಬಲ್ ಸಂಪರ್ಕ ಯೋಜನೆಗೆ ಜಪಾನ್ ಯುನೈಟೆಡ್ ಸ್ಟೇಟ್ಸ್ ಮತ್ತು ಆಸ್ಟ್ರೇಲಿಯಾ ದೇಶಗಳು ಇತ್ತೀಚೆಗೆ ಮಹತ್ವದ ಸಮುದ್ರದೊಳಗಿನ ಕೇಬಲ್ ಯೋಜನೆಗೆ ಸಹಿ ಹಾಕುವಲ್ಲಿ ತಮ್ಮ ಜಂಟಿ ಉದ್ಯಮವನ್ನು ಘೋಷಿಸಿವೆ ಈ ಉಪಕ್ರಮವು ಇಂಡೋ ಫೆಸಿಫಿಕ್ ಪ್ರದೇಶದಲ್ಲಿ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇಂಡೋ ಫೆಸಿಫಿಕ್ ಪ್ರದೇಶದಲ್ಲಿ ನೆಟ್ವರ್ಕ್ ಸಂಪರ್ಕವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಜೊತೆಗೆ ಚೀನಾದ ವಿಸ್ತರಿಸುತ್ತಿರುವ ಪ್ರಭಾವವನ್ನು ಕಡಿಮೆ ಮಾಡುವುದು ಇದರ ಮೂಲ ಉದ್ದೇಶವಾಗಿದೆ ಸೊ ನೋಡಿದಂತೆ ಇದು ಎರಡು ಸಾವಿರದ ಇನ್ನೂರ ಐವತ್ತು ಕಿಲೋಮೀಟರ್ಗಳಷ್ಟು ಆ ಒಂದು ಸಂಪರ್ಕಿಸುವ ಯೋಜನೆಯಾಗಿದೆ ನೆಕ್ಸ್ಟು ಮೂರನೇ ಕ್ವೆಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ಐದು ಹೊಸ ದೇಶಗಳು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯರಾಗಿ ಆಯ್ಕೆಯಾದವು ಹಾಗಾದರೆ ಕೆಳಗಿನ ಯಾವ ದೇಶವು ಆ ಐದು ದೇಶಗಳಲ್ಲೇ ಇಲ್ಲ ನೋಡಿ ರೀಸೆಂಟ್ಲಿ ಫೈ ನ್ಯೂ ಕಂಟ್ರೀಸ್ ವೇರ್ ಎಲೆಕ್ಟೆಡ್ ಎಸ್ ನಾನ್ ಪರ್ಮನೆಂಟ್ ಮೆಂಬರ್ಸ್ ಆಫ್ ದ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಸೊ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ ವಾಸ್ ನಾಟ್ ಎಲೆಕ್ಟೆಡ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಜಾಂಬಿಯಾ ನೋಡಿ ಐದು ದೇಶಗಳನ್ನು ಈಗ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯರಾಗಿ ಆಯ್ಕೆ ಮಾಡಲಾಗಿದೆ ಆಲ್ರೆಡಿ ಓದು ವರ್ಷ ಭಾರತವನ್ನು ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯಕ್ಕೆ ಆಯ್ಕೆ ಮಾಡಲಾಗಿದೆ ಹಾಗಾದರೆ ಇದಕ್ಕೆ ಏನೇನೆಲ್ಲ ಅರ್ಹತೆ ಬೇಕು ಅಂತಂದರೆ ಇಲ್ಲಿ ನೋಡಿ ರಹಸ್ಯ ಮತದಾನದ ಮೂಲಕ ಅವರನ್ನು ಆಯ್ಕೆ ಮಾಡಲಾಗುತ್ತದೆ ಮತದಾನ ಮಾಡಿದಾಗ ಅವರು ಮೂರನೇ ಎರಡರಷ್ಟು ಬಹುಮತವನ್ನು ಪಡೆದುಕೊಂಡಿರಬೇಕು ಇಲ್ಲ ಅಂದರೆ ಅವರು ನೂರ ಇಪ್ಪತ್ತೆಂಟು ಮತಗಳನ್ನು ಪಡೆದಿರಬೇಕಾಗುತ್ತದೆ ಸೊ ಇವೆರಡರಲ್ಲೂ ಯಾವುದಾದ್ರೂ ಅವರು ಪ್ರೂವ್ ಮಾಡಿದರು ಅಂತಂದರೆ ಆ ಆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯರಾಗಿ ಆಯ್ಕೆ ಆಗ್ಬೋದು ಇಲ್ಲಿ ಶಾಶ್ವತವಲ್ಲದ ಸದಸ್ಯರು ಅಂತ ಕೊಟ್ಟಿದ್ದಾರೆ ಇವು ಭದ್ರತಾ ಮಂಡಳಿ ಏನಿದೆ ವಿಶ್ವ ವಿಶ್ವಸಂಸ್ಥೆಯ ಒಂದು ಕಾಯಂ ಸದಸ್ಯವಾಗಿದೆ ಅಂದರೆ ಕಾಯಂ ಮಂಡಳಿಯಾಗಿದೆ ಇಲ್ಲಿ ಐದು ಶಾಶ್ವತ ಸದಸ್ಯ ದೇಶಗಳು ಕಂಡುಬರ್ತವೆ ಇವನ್ನ ನಾವು ಫೈ ಪಿ ಫೈವ್ ಅಂತ ಕರೀತವೆ ಸೊ ಈ ಐದು ಸದಸ್ಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ರಾಷ್ಟ್ರಗಳೇನಿವೆ ಇವಕ್ಕೆ ವಿಟೋ ನೀಡುವ ಅಧಿಕಾರ ಒಳಗೊಂಡಿದೆ ಸ್ನೇಹಿತರೆ ಇವೆಲ್ಲ ಓಕೆ ಈ ಒಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಭದ್ರತಾ ಮಂಡಳಿಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ಪ್ಯಾರಿಸ್ನಲ್ಲಿದೆ ಸಾರಿ ಫ್ರೆಂಡ್ಸ್ ನ್ಯೂಯಾರ್ಕ್ನಲ್ಲಿದೆ ನ್ಯೂಯಾರ್ಕ್ನಲ್ಲಿದೆ ಇದನ್ನು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸ್ಥಾಪನೆ ಮಾಡಲಾಯಿತು ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯನ್ನು ಎಲ್ಲ ಡೀಟೇಲ್ಸನ್ನು ನಾವೀಗ ತಿಳ್ಕೊಳ್ಳೋಣ ಏನೇನಿದೆ ಇದರ ಬಗ್ಗೆ ಅಂತ ನೋಡಿ ಮಾಹಿತಿಯ ಪ್ರಕಾರ ದಿ ಹಿಂದೂ ಪೇಪರ್ನಲ್ಲಿ ಕೊಟ್ಟಿದರೆ ಫೈವ್ ಕಂಟ್ರೀಸ್ ಎಲೆಕ್ಟೆಡ್ ನಾನ್ ಪರ್ಮನೆಂಟ್ ಮೆಂಬರ್ಸ್ ಆಫ್ ಯು ಎನ್ ಸೆಕ್ಯುರಿಟಿ ಕೌನ್ಸಿಲ್ ಹೊಸದಾಗಿ ಆಯ್ಕೆಯಾಗಿರತಕ್ಕಂಥದ್ದು ದಿ ಹಿಂದೂ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕಳೆದುಕೊಂಡಿದೆ ಅಲ್ಜೀರಿಯಾ ಗಯಾನ ರಿಪಬ್ಲಿಕ್ ಆಫ್ ಕೊರಿಯಾ ಸಿಯೇರಾ ಲಿಯನ್ ಮತ್ತು ಸ್ಲೊವೇನಿಯಾ ನೋಡಿ ಈ ಐದು ದೇಶಗಳು ಯು ಎನ್ ಭದ್ರತಾ ಮಂಡಳಿಯ ಶಾಶ್ವತವಲ್ಲದ ಸದಸ್ಯರಾಗಿ ಜೂನ್ ಆರರಂದು ಎರಡು ವರ್ಷಗಳ ಅವಧಿಗೆ ಆಯ್ಕೆಯಾದವು ಇಲ್ಲಿ ಶಾಶ್ವತವಲ್ಲದ ಸದಸ್ಯರ ಆಯ್ಕೆ ಹೇಗೆ ನಡೆಯುತ್ತದೆ ಅಂತ ನಾವು ಕೊ ಕೇಳೋದಾದರೆ ನೋಡಿ ರಹಸ್ಯ ಮತದಾನದ ಮೂಲಕ ಮಾಡಲಾಗುತ್ತದೆ ಅಭ್ಯರ್ಥಿಗಳು ಮೂರನೇ ಎರಡರಷ್ಟು ಬಹುಮತವನ್ನು ಪಡೆದಿರಬೇಕು ಅಥವಾ ನೂರ ಇಪ್ಪತ್ತೆಂಟು ಮತಗಳನ್ನು ಪಡೆದಿರಬೇಕಾಗುತ್ತೆ ಒಟ್ಟಾರೆ ನೂರ ತೊಂಬತ್ತೆರಡು ದೇಶಗಳು ಆಫ್ರಿಕಾ ಮತ್ತು ಏಷ್ಯಾ ಪೆಸಿಫಿಕ್ ಗುಂಪುಗಳಿಗೆ ಮತ್ತು ಪೂರ್ವ ಯುರೋಪ್ ಮತ್ತು ಲ್ಯಾಟಿನ್ ಅಮೆರಿಕ ಮತ್ತು ಕೆರ್ಬಿಯನ್ಗೆ ತಲಾ ಒಂದು ಸ್ಥಾನಗಳನ್ನು ನಿಗದಿಪಡಿಸಿದ ಕೌನ್ಸಿಲ್ನಲ್ಲಿ ಐದು ಸ್ಥಾನಗಳನ್ನು ತುಂಬಲು ಮತ ಚಲಾಯಿಸಲಾಗಿದ್ದವು ನಾವೀಗ ಈ ಯು ಯು ಎನ್ ಎಸ್ ಎಸ್ ಸಿ ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಬಗ್ಗೆ ನೋಡೋದಾದರೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ವಿಶ್ವಸಂಸ್ಥೆಯ ಚಾರ್ಟರ್ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ ವಿಶ್ವಸಂಸ್ಥೆ ಆರು ಪ್ರಮುಖ ಅಂಗಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅಂದರೆ ಆರು ಪ್ರಮುಖ ಅಂಗಗಳು ಆ ಅಂಗಗಳು ಯಾವುವು ಅಂತ ನೋಡೋದಾದರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅಂದರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ನನ್ನ ಫ್ರೆಂಡ್ಶಿಪ್ ಕೌನ್ಸಿಲ್ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಮತ್ತು ಸೆಕ್ರೆಟರಿಯೇಟ್ ಅಂತ ಹೇಳ್ತೀವಿ ಇಲ್ಲಿ ಐದು ಕಾಯಂ ಸದಸ್ಯರನ್ನು ಒಳಗೊಂಡಿದೆ ಇದು ಯಾವುದು ಹಾಗಾದರೆ ಚೀನಾ ಫ್ರಾನ್ಸ್ ರಷ್ಯಾ ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಇವು ಕಾಯಂ ಸದಸ್ಯ ರಾಷ್ಟ್ರಗಳಾಗಿವೆ ಒಟ್ಟಾಗಿ ಫಿ ಫೈವ್ ಎಂದು ಕರೆಯಲಾಗುತ್ತದೆ ಈ ದೇಶಗಳಿಗೆ ವಿಟೋ ಅಧಿಕಾರವನ್ನು ನೀಡಲಾಗಿದೆ ಇಲ್ಲಿ ಪ್ರಧಾನ ಕಚೇರಿ ನ್ಯೂಯಾರ್ಕ್ನಲ್ಲಿ ಇರತಕ್ಕಂಥದ್ದು ನಾವೀಗ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ಏನಿದೆ ಅಂತ ನೋಡೋಣ ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿಗಳ ಕಲಿಯಿರಿ ಮತ್ತು ಸಂಪಾದಿಸಿ ಎಂಬ ವಿಶಿಷ್ಟ ಯೋಜನೆಯನ್ನು ಪ್ರಾರಂಭಿಸಿದೆ ದ ಫಾಲೋಯಿಂಗ್ ಸ್ಟೇಟ್ ಗವರ್ನಮೆಂಟ್ ಆ್ಯಸ್ ರೀಸೆಂಟ್ಲಿ ಲಾಂಚ್ಡ್ ಚೀಫ್ ಮಿನಿಸ್ಟರ್ಸ್ ಲರ್ನ್ ಆ್ಯಂಡ್ ಹರ್ನ್ ಸ್ಕೀಮ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ಮಧ್ಯಪ್ರದೇಶ ನೋಡಿ ಮಧ್ಯಪ್ರದೇಶ ಸರ್ಕಾರವು ಈಗ ಯುವಕರಿಗಾಗಿ ಮುಖ್ಯಮಂತ್ರಿಗಳ ಕಲಿಯಿರಿ ಮತ್ತು ಸಂಪಾದಿಸಿ ಎಂಬ ಯೋಜನೆಯನ್ನು ಪ್ರಾರಂಭಿಸಿದೆ ಇದನ್ನು ದ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನಲ್ಲಿ ಕೊಟ್ಟಿದ್ದರು ಗಮನಿಸಿ ಗವರ್ನಮೆಂಟ್ ಟು ಲಾಂಚ್ ಸಿ ಎಮ್ ಲರ್ನ್ ಆ್ಯಂಡ್ ಆರ್ನ್ ಸ್ಕೀಮ್ ನೋಡಿ ವಿಶಿಷ್ಟವಾಗಿರ್ತಕ್ಕಂಥ ಯೋಜನೆ ಇದಾಗಿದೆ ಹಾಗಾದರೆ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕ ಮಧ್ಯಪ್ರದೇಶದಲ್ಲಿ ಮಧ್ಯ ಪ್ರದೇಶದಲ್ಲಿ ಯುವಕರಿಗೆ ಉದ್ಯೋಗ ಕೌಶಲ್ಯವನ್ನು ಒದಗಿಸುವ ಉದ್ದೇಶದಿಂದ ಮುಖ್ಯಮಂತ್ರಿಗಳ ಕಲಿಯಿರಿ ಮತ್ತು ಸಂಪಾದಿಸಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಮಧ್ಯಪ್ರದೇಶದಲ್ಲಿ ಮುಖ್ಯಮಂತ್ರಿಗಳ ಕಲಿಯಿರಿ ಮತ್ತು ಸಂಪಾದಿಸು ಯೋಜನೆಯು ಯುವಕರಿಗೆ ತರಬೇತಿ ಹಣಕಾಸಿನ ನೆರವು ಮತ್ತು ಉದ್ಯೋಗಾವಕಾಶಗಳನ್ನು ಒದಗಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ ಮಧ್ಯಪ್ರದೇಶದ ಬಗ್ಗೆ ನೋಡೋಣ ಪ್ರದೇಶದ ದೃಷ್ಟಿಯಿಂದ ನೋಡೋದಾದರೆ ಇದು ರಾಜಸ್ಥಾನದ ನಂತರ ಭಾರತದ ಎರಡನೇ ಅತಿದೊಡ್ಡ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಭಾರತೀಯ ಅರಣ್ಯ ಸ್ಥಿತಿ ವರದಿ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕಾರ ಮಧ್ಯಪ್ರದೇಶವು ವಿಸ್ತೀರ್ಣದಲ್ಲಿ ದೇಶದಲ್ಲೇ ಗರಿಷ್ಠ ಅರಣ್ಯವನ್ನು ಹೊಂದಿದೆ ನೋಡಿ ಆ ಒಂದು ರಾಜ್ಯದ ಮಾಹಿತಿ ಬಂದರೆ ಆ ರಾಜ್ಯದ ಎಲ್ಲ ಡೀಟೇಲ್ಸನ್ನು ನಾನು ಕೊಡ್ತಾ ಹೋಗ್ತೀನಿ ಯಾಕಂದರೆ ಅದರ ರಿಲೇಟೆಡ್ ಜಿ ಕೆ ನಿಮಗೆ ಎಕ್ಸಾಮಿಗೆ ಕೇಳ್ತಾ ಹೋಗ್ತಾರೆ ಆ ಕಾರಣಕ್ಕಾಗಿ ಆ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿಯನ್ನು ನೀವು ತಿಳ್ಕೊಂಡ್ರೆ ಯೂಸ್ಫುಲ್ ಆಗುತ್ತೆ ನೋಡಿ ದೇಶದಲ್ಲಿ ಇದು ಎರಡನೇ ಅತಿ ದೊಡ್ಡ ರಾಜ್ಯ ಮತ್ತು ಇದು ಅರಣ್ಯದಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರತಕ್ಕಂಥ ರಾಜ್ಯವಾಗಿದೆ ಏನಾದರ ವಿಸ್ತೀರ್ಣದಲ್ಲಿ ನೋಡಿ ಸರಿಸುಮಾರು ಅರಣ್ಯ ಇಪ್ಪತ್ತೈದು ಪಾಯಿಂಟ್ ಹದಿನಾಲ್ಕು ಪರ್ಸೆಂಟರಿಂದ ಆವೃತವಾಗಿದೆ ಪ್ರಸ್ತುತ ಇಲ್ಲಿನ ಗವರ್ನರ್ ಮಂಗೂಬಾಯಿ ಪಟೇಲ್ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ರಾಜಧಾನಿ ಭೂಪಾಲ್ ನೆಕ್ಸ್ಟ್ ನಾವು ಐದನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಕೆಳಗಿನ ಯಾವ ಸಂಸ್ಥೆಯು ಆಸ್ಪತ್ರೆಗಳ ರಾಷ್ಟ್ರೀಯ ಮಾನ್ಯತಾ ಮಂಡಳಿ ನಾಬ್ನಿಂದ ಮಾನ್ಯತೆ ಪಡೆದ ಭಾರತದ ಮೊದಲ ಏಮ್ಸ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ವಿಚ್ ಆಫ್ ದ ಫಾಲೋಯಿಂಗ್ ಇನ್ಸ್ಟಿಟ್ಯೂಷನ್ಸ್ ಸರ್ಜ್ ರೀಸೆಂಟ್ಲಿ ಎಮರ್ಜ್ಡ್ ಯಾಸ್ ದ ಫಸ್ಟ್ ಏಮ್ಸ್ ಇನ್ ಇಂಡಿಯಾ ಟು ಬಿ ಅಕ್ರಿಡೇಟೆಡ್ ಬೈ ದ ನ್ಯಾಷನಲ್ ಅಕ್ರಿಡೇಷನ್ ಬೋರ್ಡ್ ಆಫ್ ಹಾಸ್ಪಿಟಲ್ಸ್ ನಾಬ್ ಅಂತ ಹೇಳ್ತೀವಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಒನ್ ಏಮ್ಸ್ ನಾಗ್ಪುರ ನೋಡಿ ನಾಗ್ಪುರದಲ್ಲಿರುವ ಏಮ್ಸ್ ಇದು ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಾಬ್ನಿಂದ ಅಂದರೆ ಆಸ್ಪತ್ರೆಗಳ ರಾಷ್ಟ್ರೀಯ ಮಾನ್ಯತಾ ಮಂಡಳಿಯಿಂದ ಮಾನ್ಯತೆಯನ್ನು ಪಡೆದ ಮೊದಲ ಭಾರತೀಯ ಏಮ್ಸ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ ಇದಾಗಿದೆ ಇದರ ಬಗ್ಗೆ ಡೀಟೇಲ್ಸನ್ನು ನೋಡೋಣ ಇದನ್ನು ದ ಟೈಮ್ಸ್ ಆಫ್ ಇಂಡಿಯಾ ಪೇಪರ್ನಲ್ಲಿ ಕೊಟ್ಟಿದ್ದರು ಏಮ್ಸ್ ನಾಗ್ಪುರ್ ಬಿಕಮ್ಸ್ ದ ಕಂಟ್ರೀಸ್ ಫಸ್ಟ್ ಏಮ್ಸ್ ಟು ರಿಸೀವ್ ನಾಬ್ ಅಕ್ರಿಡೇಷನ್ ಪಿ ಎಮ್ ಮೋದಿ ಕಂಗ್ರಾಜ್ಯುಲೇಟ್ ದ ಟೀಮ್ ನೋಡಿ ಮೋದಿಯವರು ಇದಕ್ಕೆ ಈ ಟೀಮ್ಗೆ ಅವರು ವಿಶಸ್ ಮಾಡಿದ್ದಾರೆ ಸೊ ಈಗ ಭಾರತದ ಮೊಟ್ಟ ಮೊದಲ ಬಾರಿಗೆ ಏಮ್ಸ್ ನಾಗ್ಪುರ ಏನಿದೆ ಈ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು ಯಾಕೆ ಈ ಸಾಧನೆ ಮತ್ತು ಇದಕ್ಕೆ ಯಾಕೆ ನೀಡಲಾಗಿದೆ ಅಂತ ನೋಡೋದಾದರೆ ನೋಡಿ ಇಲ್ಲಿ ಗಮನಿಸಿ ಈ ಮಾನ್ಯತೆ ನಾಗ್ಪುರವನ್ನು ಗುಣಮಟ್ಟ ಮತ್ತು ರೋಗಿಗಳ ಆರೈಕೆಯ ವಿಷಯದಲ್ಲಿ ವಿಶ್ವದ ಪ್ರಮುಖ ಆಸ್ಪತ್ರೆಯ ಮಾನದಂಡಗಳಿಗೆ ಸಮಾನವಾಗಿದೆ ಎಂಬುದನ್ನು ಅದು ಉಲ್ಲೇಖ ನೀಡಿದೆ ನೆಕ್ಸ್ಟು ಆರನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಪ್ರಧಾನಮಂತ್ರಿಯವರು ಉದ್ಘಾಟನೆ ಮಾಡಿದ ಅಮೃತ್ ಧರೋಹರ್ ಮತ್ತು ಮಿಷ್ಟಿ ಯೋಜನೆಗಳು ಕೆಳಗಿನ ಯಾವ ವಲಯಕ್ಕೆ ಸಂಬಂಧಿಸಿದೆ ದ ಅಮೃತ್ ಧರೋಹರ್ ಅಂಡ್ ಮಿಶ್ಟಿ ಪ್ರಾಜೆಕ್ಟ್ ರೀಸೆಂಟ್ಲಿ ಅನೌನ್ಸ್ಡ್ ಬೈ ದ ಪ್ರೈಮ್ ಮಿನಿಸ್ಟರ್ ಆರ್ ರಿಲೇಟೆಡ್ ವಿಚ್ ಆಫ್ ದ ಫಾಲೋಯಿಂಗ್ ಸೆಕ್ಟರ್ ಸರಿಯಾದಂಥ ಉತ್ತರ ಎನ್ವಿರಾನ್ಮೆಂಟ್ ಅಥವಾ ಪರಿಸರಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ಇವು ಎರಡನ್ನ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಯೂನಿಯನ್ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ ಯಾವ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಅಂತ ಸುಮಾರು ಸರಿ ಎಕ್ಸಾಮ್ನಲ್ಲಿ ಕೇಳ್ತಾರೆ ಸೊ ಹಾಗಾದರೆ ಏನಿದು ಅಮೃತ್ ಧರೋಹರ್ ಮತ್ತು ಮಿಷ್ಟಿ ಯೋಜನೆಗೆ ಚಾಲನೆ ನೀಡಲಾಗಿದೆ ಈ ಅನ್ ಇವು ಏನು ಅಂತ ನೋಡೋಣ ನೋಡಿ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂದರೆ ಜೂನ್ ಐದರಂದು ಪಿ ಎಮ್ ಮೋದಿ ಲಾಂಚಸ್ ಟು ಸ್ಕೀಮ್ಸ್ ಫಾರ್ ವೆಟ್ಲ್ಯಾಂಡ್ಸ್ ಆ್ಯಂಡ್ ಮ್ಯಾಂಗ್ರೋವ್ಸ್ ಕನ್ಸರ್ವೇಷನ್ ನೋಡಿ ವೆಟ್ಲ್ಯಾಂಡ್ಗಳಿಗಾಗಿ ಮತ್ತು ಮ್ಯಾಂಗ್ರೋವ್ ಕನ್ಸರ್ವೇಷನ್ಗಾಗಿ ಈ ಒಂದು ಯೋಜನೆಗಳನ್ನು ಘೋಷಣೆ ಮಾಡಲಾಗಿದೆ ಡೀಟೇಲ್ಸನ್ನು ನೋಡೋಣ ವಿಶ್ವ ಪರಿಸರ ದಿನದಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡು ಯೋಜನೆಗಳನ್ನು ಪ್ರಾರಂಭಿಸಿದರು ಒಂದೇದಾಗಿ ಅಮೃತ್ ಧರೋಹರ್ ಮತ್ತು ಮಿಷ್ಟಿ ಮಿಷ್ಟಿ ಅಂದರೆ ದಡದ ಆವಾಸ ಸ್ಥಾನಗಳು ಮತ್ತು ಸ್ಪಷ್ಟವಾದ ಆದಾಯಕ್ಕಾಗಿ ಮ್ಯಾಂಗ್ರೋವ್ ಇನಿಸಿಯೇಟಿವ್ ಅಂತ ಹೇಳ್ತಿವಿ ನೋಡಿ ಮಿಸ್ಟೇ ಮ್ಯಾಂಗ್ರೋವ್ ಇನಿಷಿಯೇಟಿವ್ ಫಾರ್ ಸುಲೈನ್ ಹ್ಯಾಬಿಟೇಟ್ಸ್ ಆ್ಯಂಡ್ ಟೆಂಗ್ಲಲ್ ಇನ್ಕಮ್ಸ್ ಅಂತ ಹೇಳ್ತೀವಿ ದೇಶದ ತೇವ ಪ್ರದೇಶಗಳು ಮತ್ತು ಮ್ಯಾಂಗ್ರೋವ್ಗಳನ್ನು ಪುನರುಜ್ಜೀವನಗೊಳಿಸುವ ಗುರಿಯನ್ನು ಇವು ಹೊಂದಿರತಕ್ಕಂಥದ್ದು ಇದರ ಬಗ್ಗೆ ಡೀಟೇಲ್ಸನ್ನು ನೋಡೋದಾದರೆ ಭಾರತವು ಪ್ರಸ್ತುತ ಎಪ್ಪತ್ತೈದು ರಾಮ್ಸಾರ್ ಸೈಟ್ಗಳನ್ನು ಹೊಂದಿದ್ದು ಅವು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಆದ್ರ ಭೂಮಿಗಳಾಗಿವೆ ಮತ್ತು ಆರ್ದ್ರ ಭೂಮಿಗಳ ಮೇಲಿನ ರಾಮ್ಸರ್ ಕನ್ವೆನ್ಷನ್ನ ನಿಯಮಗಳ ಅಡಿಯಲ್ಲಿ ಗೊತ್ತುಪಡಿಸಲಾಗಿದೆ ಭಾರತವು ದಕ್ಷಿಣ ಏಷ್ಯಾದ ಮ್ಯಾಂಗ್ರೋವ್ ಜನಸಂಖ್ಯೆಯ ಸುಮಾರು ಮೂರು ಪರ್ಸೆಂಟನ್ನು ಹೊಂದಿದೆ ನಾವೀಗ ಅಮೃತ್ ಧರೋಹರ್ ಯೋಜನೆಯ ಬಗ್ಗೆ ತಿಳ್ಕೋಣನಾ ಈ ಯೋಜನೆಯನ್ನು ಮೊದಲು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಕೇಂದ್ರ ಬಜೆಟ್ನಲ್ಲಿ ಕೇಂದ್ರ ಹಣಕಾಸು ಸಚಿವ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ದಾರೆ ನೋಡಿ ಯಾವ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ಎಂಬುದು ಇಂಪಾರ್ಟೆಂಟ್ ಆಗುತ್ತೆ ಭೂಮಿಯ ಅತ್ಯುತ್ತಮ ಬಳಕೆಯನ್ನು ಉತ್ತೇಜಿಸಲು ಮತ್ತು ಸ್ಥಳೀಯ ಸಮುದಾಯಗಳಿಗೆ ಜೀವ ವೈವಿಧ್ಯ ಇಂಗಲದ ಸ್ಟಾಕ್ ಪರಿಸರ ಪ್ರವಾಸೋದ್ಯಮ ಅವಕಾಶಗಳು ಮತ್ತು ಆದಾಯವನ್ನು ಹೆಚ್ಚಿಸಲು ಮುಂದಿನ ಮೂರು ವರ್ಷಗಳಲ್ಲಿ ಈ ಯೋಜನೆಯನ್ನು ಜಾರಿಗೊಳಿಸಲಾಗುವುದು ಅಂತ ತಿಳಿಸಿದೆ ನಾವೀಗ ಈ ಒಂದು ಮಿಶ್ಟಿ ಇನ್ಸಿಯೂಟಿವ್ ಅಥವಾ ಮಿಷ್ಟಿ ಯೋಜನೆ ಬಗ್ಗೆ ನೋಡೋದಾದರೆ ಈ ಯೋಜನೆಯನ್ನು ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಕೇಂದ್ರ ಬಜೆಟ್ನಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ದಾರೆ ಇದು ಭಾರತದ ಸಮುದ್ರ ತೀರದಲ್ಲಿ ಉಪ್ಪು ಭೂಮಿಯಲ್ಲಿ ಮ್ಯಾಂಗ್ರೋವ್ ತೋಟವನ್ನು ಸುಗಮಗೊಳಿಸುತ್ತದೆ ನೋಡಿ ಉಪ್ಪು ಭೂಮಿ ಅಥವಾ ಸಾಲ್ಟ್ ಸಾಲ್ಟ್ ಇರತಕ್ಕಂಥ ಭೂಮಿ ಏನಿದೆ ಇಲ್ಲಿ ಮ್ಯಾಂಗ್ರೋವ್ ತೋಟಗಳನ್ನು ಸುಗಮಗೊಳಿಸುತ್ತದೆ ಯೋಜನಾ ವೆಚ್ಚ ಶೇಕಡಾ ಎಂಬತ್ತರಷ್ಟನ್ನು ಕೇಂದ್ರ ಭರಿಸಲಿದ್ದು ಉಳಿದ ಶೇಕಡಾ ಇಪ್ಪತ್ತರನ್ನು ಆ ರಾಜ್ಯ ಸರ್ಕಾರ ಭರಿಸಲಿದೆ ಅಂಡರ್ ಟ್ವೆಂಟಿ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಪುರುಷರ ಪುಟ್ ಸ್ಪರ್ಧೆಯಲ್ಲಿ ಸಿದ್ಧಾರ್ಥ್ ಚೌಧರಿ ಚಿನ್ನ ಗೆದ್ದಿದ್ದಾರೆ ಹಾಗಾದರೆ ಈ ಕ್ರೀಡಾಕೂಟವು ಕೆಳಗಿನ ಯಾವ ದೇಶದಲ್ಲಿ ನಡೆಯುತ್ತಿದೆ ಅಥವಾ ಕೆಳಗಿನ ಯಾವ ದೇಶವು ಈ ಕ್ರೀಡಾಕೂಟದ ಆತಿಥ್ಯವನ್ನು ವಹಿಸಿದೆ ಅಥವಾ ಆಯೋಜನೆ ಮಾಡಿದೆ ಸಿದ್ಧಾರ್ಥ ಚೌಧರಿಯ

ಸೊ ಸಿದ್ಧಾರ್ಥ ಮೋಹನ್ ಸಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದಾರೆ ಇವರು ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳ್ತಾರೆ ಸೊ ಇವರು ಶಾರ್ಟ್ಪುಟ್ ಕ್ರೀಡೆಗೆ ಸಂಬಂಧಿಸಿದ್ದಾರೆ ವಿಶಿಷ್ಟವಾಗಿದೆ ಈವೆಂಟ್ ಆಫ್ ಅಂಡರ್ ಟ್ವೆಂಟಿ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಇನ್ ಸೌತ್ ಕೊರಿಯಾ ಸೌತ್ ಕೊರಿಯಾದಲ್ಲಿ ಈ ಚಾಂಪಿಯನ್ಶಿಪ್ ನಡೀತಾ ಇದೆ ಸೊ ಅಲ್ಲಿ ಈ ಒಂದು ಪ್ರಶಸ್ತಿಯನ್ನು ಅವರು ಗೆದ್ದಿದ್ದಾರೆ ಓಕೆ ನಾವೀಗ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಬಗ್ಗೆ ನೋಡೋದಾದರೆ ಇದನ್ನು ಏಷ್ಯನ್ ಅಥ್ಲೆಟಿಕ್ಸ್ ಫೆಡರೇಷನ್ ಆಯೋಜಿಸಿದೆ ಇದು ಏಷ್ಯಾದ ದೇಶಗಳ ಟ್ರ್ಯಾಕ್ ಮತ್ತು ಫೀಲ್ಡ್ ಕ್ರೀಡಾಪಟುಗಳಿಗೆ ವಾರ್ಷಿಕ ಕಾರ್ಯಕ್ರಮವಾಗಿ ಕಾರ್ಯನಿರ್ವಹಿಸುತ್ತದೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು ದಕ್ಷಿಣ ಕೊರಿಯಾದಲ್ಲಿ ನಡೀತಾ ಇದೆ ಹಾಗಾದರೆ ದಕ್ಷಿಣ ಕೊರಿಯಾದ ಬಗ್ಗೆ ನಾವು ನೋಡೋದಾದರೆ ಇದು ಕೊರಿಯನ್ ಪರ್ಯಾಯ ದ್ವೀಪದ ದಕ್ಷಿಣ ಭಾಗದಲ್ಲಿರುವ ಪೂರ್ವ ಏಷ್ಯಾದ ರಾಷ್ಟ್ರವಾಗಿದೆ ಇದು ಕೊರಿಯಾದೊಳಗೊಂದು ನೋಡಿ ಕೊರಿಯಾದೊಂದಿಗಿನ ಭಾರಿ ಮಿಲಿಟರಿ ಗಡಿಯನ್ನು ಹಂಚಿಕೊಂಡಿದೆ ಪ್ರಸ್ತುತ ಅಧ್ಯಕ್ಷರು ಯೋನ್ ಸುಕ್ ಯುಯಲ್ ಅಂತ ಹೇಳ್ತೀವಿ ರಾಜಧಾನಿ ಸಿಯೋಲ್ ನೋಡಿ ರಾಜಧಾನಿಗೆ ಸಂಬಂಧಪಟ್ಟಂಥ ಕ್ವಶನ್ ಇದ್ದೇ ಇರುತ್ತೆ ಪ್ರತಿಯೊಂದು ಎಕ್ಸಾಮಲ್ಲಿ ಅದರಲ್ಲೂ ಪಿ ಸಿಗೆ ಓದ್ತಕ್ಕಂಥ ಪಿ ಎಸ್ ಐಗೆ ಓದ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ರಾಜಧಾನಿಗೆ ಸಂಬಂಧಪಟ್ಟಂಥ ಕ್ವಶನ್ ಇದ್ದೇ ಇರುತ್ತೆ ಓಕೆ ಸಿಯೋಲ್ ರಾಜಧಾನಿ ಪ್ರಧಾನಮಂತ್ರಿ ಹಾನ್ ಡಾಕ್ ಶೋ ಅಂತ ಹೇಳ್ತೀವಿ ನೆಕ್ಸ್ಟ್ ಎಂಟನೇ ಕ್ವೆಶನ್ ನೋಡೋಣ ಹೆಲಿಕ್ಯಾಪ್ಟರ್ಗಳಿಗಾಗಿ ಏಷ್ಯಾದ ಮೊದಲ ಕಾರ್ಯಕ್ಷಮತೆ ಆಧಾರಿತ ನ್ಯಾವಿಗೇಷನನ್ನು ಯಾವ ದೇಶವೂ ಪ್ರದರ್ಶಿಸಿತು ವಿಚ್ ಕಂಟ್ರಿ ಡೆಮಾನ್ಸ್ಟ್ರೇಟೆಡ್ ಏಷಿಯಸ್ ಫಸ್ಟ್ ಪರ್ಫಾರ್ಮೆನ್ಸ್ ಬೇಸ್ಡ್ ನ್ಯಾವಿಗೇಷನ್ ಫಾರ್ ಹೆಲಿಕ್ಯಾಪ್ಟರ್ಸ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಟು ನಮ್ಮ ಭಾರತ ನೋಡಿ ಏಷ್ಯಾದಲ್ಲೇ ಮೊಟ್ಟ ಮೊದಲ ಬಾರಿಗೆ ಭಾರತವು ಹೆಲಿಕ್ಯಾಪ್ಟರ್ಗಳಿಗಾಗಿ ಕಾರ್ಯಕ್ಷಮತೆ ಆಧಾರಿತ ನ್ಯಾವಿಗೇಷನನ್ನು ಪ್ರದರ್ಶಿಸಿದೆ ಇದರ ಬಗ್ಗೆ ಡೀಟೇಲ್ಸನ್ನು ನೋಡೋಣ ಗಗನ್ ಅಂತ ಹೇಳ್ತೀವಿ ಅಂದರೆ ಗಗನ್ನ ವಿಶ್ರತ ರೂಪ ಜಿ ಪಿ ಎಸ್ ಎಡೆಡ್ ಜಿಯೋ ಅಗ್ಮೆಂಟೆಡ್ ನ್ಯಾವಿಗೇಷನ್ ಆಲ್ರೆಡಿ ಇದರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಜಿ ಕೆ ಟು ಇವತ್ತು ಆ ಮಾಹಿತಿಯನ್ನು ಅಪ್ಡೇಟ್ ಕೊಟ್ಟಿದ್ದರು ಸೊ ಅದನ್ನು ಕೂಡ ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಯಾಕಂದರೆ ಆ ರಿವಿಸನ್ ಮಾಡ್ದಂಗೆ ಆಗುತ್ತೆ ಎಂಬುದು ಭಾರತೀಯ ಉಪಗ್ರಹ ಆಧಾರಿತ ವರ್ಧನೆ ವ್ಯವಸ್ಥೆಯಾಗಿದೆ ಅಂದರೆ ಇದೊಂದು ಸ್ಯಾಟಲೈಟ್ ಬೇಸ್ಡ್ ಅಗ್ಮೆಂಟೆಡ್ ಸಿಸ್ಟಮ್ ಆಗಿದ್ದು ಅದು ಆರಾಟಕ್ಕಾಗಿ ಜಿ ಪಿ ಎಸ್ ಅನ್ನು ಅವಲಂಬಿಸಲು ಅಗತ್ಯವಿರುವ ನಿಖರತೆಯನ್ನು ಒದಗಿಸುತ್ತದೆ ನೋಡಿ ಇದರ ಪ್ರಮುಖ ಉದ್ದೇಶವೇನು ಗಗನ್ನ ಪ್ರಮುಖ ಉದ್ದೇಶ ಹೆಲಿಕ್ಯಾಪ್ಟರ್ಗಳು ಆರಾಟಕ್ಕಾಗಿ ಜಿ ಪಿ ಎಸ್ ಅನ್ನು ಅವಲಂಬಿಸಲು ಅಗತ್ಯವಿರುವ ನಿಖರತೆಯನ್ನು ಇದು ಒದಗಿಸುತ್ತದೆ ಇತ್ತೀಚೆಗೆ ಗಗನ್ ಉಪಗ್ರಹ ತಂತ್ರಜ್ಞಾನವನ್ನು ಬಳಸಿಕೊಂಡು ಭಾರತವು ಹೆಲಿಕಾಪ್ಟರ್ಗಳಿಗಾಗಿ ಕಾರ್ಯಕ್ಷಮತೆ ಆಧಾರಿತ ನ್ಯಾವಿಗೇಷನ್ನ ಏಷ್ಯಾದ ಮೂಲ ಪ್ರದರ್ಶನವನ್ನು ನಡೆಸಿತು ನೆಕ್ಸ್ಟು ಒಂಬತ್ತನೇ ಕ್ವಶನ್ ನೋಡೋಣ ಸರ್ಕಾರದ ಸಾಲದ ಮಿತಿಯನ್ನು ಹೆಚ್ಚಿಸಲು ನೋಡಿ ಸರ್ಕಾರದ ಸಾಲದ ಮಿತಿ ಅಂತ ಹೇಳ್ತೀವಿ ಸಾಲದ ಮಿತಿಯನ್ನು ಹೆಚ್ಚಿಸಲು ಯಾವ ದೇಶವು ಸಾಲದ ಸೀಲಿಂಗ್ ಡೀಲ್ ಅನ್ನು ಅನುಮೋದಿಸಿದೆ ವಿಚ್ ಕಂಟ್ರಿ ಹ್ಯಾಸ್ ಅಪ್ರೂವ್ಡ್ ಡೆಬಿಟ್ ಸೀಲಿಂಗ್ ಡೀಲ್ ಟು ರೈಸ್ ದ ಗವರ್ನಮೆಂಟ್ಸ್ ಬಾರೋವಿಂಗ್ ಲಿಮಿಟ್ ನೋಡಿ ಗವರ್ನಮೆಂಟ್ ಬಾರೋವಿಂಗ್ ಲಿಮಿಟ್ ಅಂತ ಹೇಳ್ತೀವಿ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಅಮೆರಿಕ ಈಗ ಅಮೆರಿಕದ ಆರ್ಥಿಕ ಪರಿಸ್ಥಿತಿ ತುಂಬ ಕುಗ್ಗಿ ಹೋಗಿದೆ ಸ್ನೇಹಿತರೆ ಸೊ ಡಾಲರ್ ಪ್ರಮಾಣ ಈಗ ಇಳಿಕೆಯಾಗ್ತಾ ಇದೆ ಅಮೆರಿಕ ವಿಶ್ವದಲ್ಲೇ ಅತಿ ಹೆಚ್ಚು ಸಾಲ ಮಾಡಿರುವ ದೇಶ ಎಂಬ ಹೆಗ್ಗಳಿಕೆಗೆ ಇದೀಗ ಪಾತ್ರವಾಗ್ತಾ ಇದೆ ಆ ಕಾರಣಕ್ಕಾಗಿ ಅದು ಸರ್ಕಾರದ ಸಾಲದ ಮಿತಿಯನ್ನು ಕ ಹೆಚ್ಚಿಸುವ ಉದ್ದೇಶದೊಂದಿಗೆ ಸಾಲದ ಸೀಲಿಂಗ್ ಡೀಲ್ ಎಂಬ ಪ್ರಮುಖ ಯೋಜನೆಯನ್ನು ಅನುಮೋದಿಸಿರ್ತಕ್ಕಂಥದ್ದು ನೋಡಿ ಯು ಎಸ್ ಸರ್ಕಾರದ ಸಾಲದ ಮಿತಿಯನ್ನು ಹೆಚ್ಚಿಸಲು ಮತ್ತು ಯು ಎಸ್ ಸಾಲ ಮರುಪಾವತಿಯಲ್ಲಿ ಸಂಭಾವ್ಯ ತೊಂದರೆ ಏನಾಗ್ತಾ ಇತ್ತು ಅಂದರೆ ಸಾಲವನ್ನು ವಾಪಸ್ ಇಸ್ಕೊಳ್ಬೇಕಾದ್ರೆ ತೊಂದರೆ ಏನಾಗ್ತಿತ್ತು ಅದರ ಒಂದು ಡಿಫಾಲ್ಟನ್ನು ತಡೆಯಲು ಸಾಲದ ಸೀಲಿಂಗ್ ಒಪ್ಪಂದವನ್ನು ಇದೀಗ ಅನುಮೋದಿಸಿದೆ ನೆಕ್ಸ್ಟ್ ಹತ್ತನೇ ಕ್ವಶನ್ ನೋಡೋಣ ಸಂವಿಧಾನದ ಯಾವ ವಿಧಿಯು ರಾಜ್ಯ ಸರ್ಕಾರಗಳು ಪ್ರತಿ ವರ್ಷ ತಮ್ಮ ಬಜೆಟನ್ನು ಶಾಸಕಾಂಗದ ಮುಂದೆ ಮಂಡಿಸಬೇಕು ಎಂದು ತಿಳಿಸುತ್ತದೆ ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ರಿಕ್ವೈರ್ಸ್ ದ ಸ್ಟೇಟ್ ಗವರ್ನಮೆಂಟ್ಸ್ ಟು ಪ್ರೆಸೆಂಟ್ ದೇರ್ ಬಜೆಟ್ ಈಚ್ ಇಯರ್ ಬಿಫೋರ್ ದ ಲೆಜಿಸ್ಲೇಷರ್ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ಲೇಖನ ನೂರ ಒಂದು ಸೋರಿ ಆಪ್ಷನ್ ನಂಬರ್ ಸಿ ಸರಿಯಾಗಿದೆ ಸ್ನೇಹಿತರೆ ಆರ್ಟಿಕಲ್ ಇನ್ನೂರ ಎರಡು ಓಕೆ ಆರ್ಟಿಕಲ್ ಇನ್ನೂರ ಎರಡು ಇದಕ್ಕೆ ಸಂಬಂಧಪಟ್ಟಿದೆ ನೋಡಿ ಸಂವಿಧಾನದ ಇನ್ನೂರ ಎರಡನೇ ವಿಧಿಯು ರಾಜ್ಯ ಸರ್ಕಾರಗಳು ಪ್ರತಿ ವರ್ಷ ತಮ್ಮ ಬಜೆಟನ್ನು ಶಾಸಕಾಂಗದ ಮುಂದೆ ಮಂಡಿಸಬೇಕು ಎಂದು ತಿಳಿಸಿದ ನೋಡಿ ತಮ್ಮ ರಾಜ್ಯ ಸರ್ಕಾರಗಳು ವರ್ಷ ತಮ್ಮ ಬಜೆಟನ್ನು ಶಾಸಕಾಂಗದ ಮುಂದೆ ಮಂಡಿಸಬೇಕು ಅಂತ ಹೇಳುತ್ತದೆ ಥಿಂಕ್ ಟ್ಯಾಂಕ್ ಪಿ ಆರ್ ಎಸ್ ಲೆಜಿಸ್ಲೇಟಿವ್ ರಿಸರ್ಚ್ನ ಹೊಸ ವರದಿಯು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸರಾಸರಿ ಇಪ್ಪತ್ತು ರಾಜ್ಯಗಳು ಎಂಟು ದಿನಗಳವರೆಗೆ ಬಜೆಟ್ಗಳನ್ನು ಚರ್ಚಿಸಿವೆ ಎಂದು ಬಹಿರಂಗಪಡಿಸಿದೆ ದೇಶಾದ್ಯಂತ ರಾಜ್ಯ ಅಸೆಂಬ್ಲಿಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸರಾಸರಿ ಇಪ್ಪತ್ತೊಂದು ದಿನಗಳ ಕಾಲ ಸಭೆ ಸೇರಿದ್ದವು ಎಂದು ಈ ಮೂಲಕ ವರದಿ ಮಾಡಿರ್ತಕ್ಕಂಥದ್ದು ನೆಕ್ಸ್ಟ್ ನೋಡಿ ಇಲ್ಲಿಂದ ನೋಡಿ ಇಲ್ಲಿ ಮಾಹಿತಿ ಪ್ರಕಾರ ಹಿಂದಿಯ ಒಂದು ವೆಬ್ಸೈಟ್ ಇಂಗ್ಲೀಷ್ನಲ್ಲಿ ಪ್ರತಿದಿನ ಕ್ರೋಮ್ನಲ್ಲಿ ಕೆಲವು ಒಂದು ಲೈನಿನ ಕರೆಂಟ್ ಅಫೇರ್ಸ್ಗಳನ್ನು ಅಪ್ಡೇಟ್ ಮಾಡುತ್ತೆ ಸೊ ಆ ಲೈನ್ ಒನ್ ಲೈನರ್ ಕರೆಂಟ್ ಅಫೇರ್ಸ್ ಏನಿದೆ ಸ್ವಲ್ಪ ಎಕ್ಸಾಮಿಗೂ ಕೂಡ ಇಂಪಾರ್ಟೆಂಟ್ ಆಗ್ಬೋದು ಆ ಕಾರಣಕ್ಕಾಗಿ ಇನ್ನು ಮುಂದೆ ಅದು ಡೈಲಿ ಹತ್ತು ಕ್ವೆಶನನ್ನು ಅಪ್ಡೇಟ್ ಮಾಡುತ್ತೆ ಆ ಒಂದು ವೆಬ್ಸೈಟ್ ಆ ಒಂದು ವೆಬ್ಸೈಟ್ನಲ್ಲಿ ನಾನು ಹಾಕಿರತಕ್ಕಂಥ ಕ್ವೆಶನ್ ಇಲ್ಲದೇ ಇರತಕ್ಕಂಥ ಯಾವುದಾದ್ರು ಅಪ್ಡೇಟ್ ಕೊಟ್ಟರೆ ಆ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ನಾನು ಡೈಲಿ ಪ್ರಸ್ತುತ ಪಡಿಸ್ತೀನಿ ಸೊ ಹಾಗಾದರೆ ಅವರ ಬಗ್ಗೆ ಕೂಡ ತಿಳ್ಕೋಣ ಇವು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದನೇ ಕ್ವಶನ್ ಹಾಗಾದರೆ ಹನ್ನೆನೇ ಕ್ವಶನ್ನು ಇತ್ತೀಚೆಗೆ ಸುದ್ದಿಯಲ್ಲಿರುವ ಕಕೋಕ ಆಣೆಕಟ್ಟು ಕೆಳಗಿನ ಯಾವ ದೇಶಕ್ಕೆ ಸಂಬಂಧಿಸಿದೆ ನೋಡಿ ಉಕ್ರೇನ್ ದೇಶಕ್ಕೆ ಸಂಬಂಧಪಟ್ಟಿದೆ ದಕ್ಷಿಣ ದಕ್ಷಿಣ ಉಕ್ರೇನ್ನಲ್ಲಿರ್ತಕ್ಕಂಥ ಸಾರಿ ಫ್ರೆಂಡ್ಸ್ ನೋಡಿ ದಕ್ಷಿಣ ಉಕ್ರೇನ್ನಲ್ಲಿ ಮಹತ್ವದ ಘಟನೆಯೊಂದು ತೆರೆದುಕೊಂಡಿದೆ ಅಲ್ಲಿ ರಷ್ಯಾದ ಮತ್ತು ಉಕ್ರೇನಿಯನ್ ಪಡೆಗಳನ್ನು ಬೇರ್ಪಡಿಸುವ ಈ ಒಂದು ನೋಡಿ ಡಿಪ್ನೋ ನದಿಯ ಮೇಲೆ ಇರತಕ್ಕಂಥ ಕಕ್ಕೋವುಕ ಅಣೆಕಟ್ಟು ಮುರಿದು ಬಿದ್ದಿದೆ ಸೊ ಈ ಒಂದು ಆಣೆಕಟ್ಟೇನಿದೆ ಏನಿದೆ ರಷ್ಯಾ ಮತ್ತು ಉಕ್ರೇನಿಯನ್ ಪಡೆಗಳಿಗೆ ಡಿಪ್ನೋ ನದಿಯನ್ನು ದಾಟಲು ಅನುವು ಮಾಡಿಕೊಡ್ತಕ್ಕಂಥ ಅತ್ಯಂತ ಪ್ರಖ್ಯಾತ ಒಂದು ಅಣೆಕಟ್ಟು ಇದಾಗಿತ್ತು ಈ ಅಣೆಕಟ್ಟು ಇದೀಗ ಮುರಿದು ಬಿದ್ದಿರತಕ್ಕಂತ ಸನ್ನಿವೇಶವಿದೆ ಆ ಕಾರಣಕ್ಕಾಗಿ ಇದೀಗ ಪ್ರಚಲಿತದಲ್ಲಿದೆ ನೆಕ್ಸ್ಟ್ ಹನ್ನೆರಡನೇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕ್ವೆಶನ್ ಸ್ನೇಹಿತರೆ ಗಮನಿಸಿ ಡ್ಯಾಸ್ ದ ತಾಜ್ ಸಮುದ್ರದಲ್ಲಿ ನೋಡಿ ಕೊಲಂಬೋದ ತಾಜ್ ಸಮುದ್ರದಲ್ಲಿ ಇತ್ತೀಚೆಗೆ ಭಾರತ ಶ್ರೀಲಂಕಾ ರಕ್ಷಣಾ ಸೆಮಿನಾರ್ ಮತ್ತು ಪ್ರದರ್ಶನವನ್ನು ನಡೆಸಿದವು ನೆಕ್ಸ್ಟ್ ಹದಿಮೂರನೇ ಕ್ವಶನ್ ನೋಡಿ ವಿಶ್ವದ ಮೊದಲ ಪ್ಲಾಸ್ಟಿಕ್ ಪತನ ಯಾವ ನಗರದಲ್ಲಿ ಎಂದು ನಗರದಲ್ಲಿದೆ ಎಂದು ಊಹಿಸಲಾಗಿದೆ ವರ್ಲ್ಡ್ ಫಸ್ಟ್ ಎವರ್ ಪ್ಲಾಸ್ಟಿಕ್ ಫಾಲ್ಸ್ ಹ್ಯಾಸ್ ಬೀನ್ ಪ್ರೊಡೆಕ್ಟೆಡ್ ಇನ್ ವಿಚ್ ಸಿಟಿ ನೋಡಿ ವಿಶ್ವದ ಮೊದಲ ಪ್ಲಾಸ್ಟಿಕ್ ಪತನ ಯಾವ ನಗರದಲ್ಲಿ ಆಗಿದೆ ಇತ್ತೀಚೆಗೆ ಸರಿಯಾದಂಥ ಉತ್ತರ ಫ್ಯಾರಿಸ್ ಪ್ಲಾಸ್ಟಿಕ್ ಪತನವು ಹವಾಮಾನ ವಿದ್ಯುಮಾನವಾಗಿದೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಈ ಪ್ಲಾಸ್ಟಿಕ್ ಪತನ ಎಂಬುದು ಒಂದು ಹವಾಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲೈಮೇಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಉದ್ಯಮಾನವಾಗಿದ್ದು ಅದು ಆಕಾಶದಿಂದ ಮೈಕ್ರೋ ಪ್ಲಾಸ್ಟಿಕ್ಗಳ ಸುರಿಮಳೆಯನ್ನು ಒಳಗೊಂಡಿರುತ್ತದೆ ಮೊಟ್ಟ ಮೊದಲ ಪ್ಲಾಸ್ಟಿಕ್ ಮಾಲಿನ್ಯದ ಹವಾಮಾನ ಮುನ್ಸೂಚನೆಯು ಪ್ಯಾರಿಸ್ನಲ್ಲಿ ಪ್ಲಾಸ್ಟಿಕ್ ಪತನವನ್ನು ಊಹಿಸಿದೆ ವರದಿಯ ಪ್ರಕಾರ ನಗರವು ಪ್ರತಿದಿನ ಸುಮಾರು ನಲವತ್ತರಿಂದ ನಲವತ್ತೆಂಟು ಕಿಲೋಗ್ರಾಮ್ಗಳಷ್ಟು ಮುಕ್ತವಾಗಿ ತೇಲುವ ಪ್ಲಾಸ್ಟಿಕ್ ಬೀಟ್ಗಳನ್ನು ಅನುಭವಿಸುತ್ತದೆ ಎಂದು ತಿಳಿಸಿದೆ ಹದಿನಾಲ್ಕನೇ ಕ್ವಶನ್ ನೋಡಿ ಸುದ್ದಿಯಲ್ಲಿರುವ ಕ್ಲಾರಿಯನ್ ಕ್ಲಿಪರ್ಟನ್ ವಲಯವು ಯಾವ ನಗರದಲ್ಲಿದೆ ಇನ್ ವಿಚ್ ಓಷಿಯನ್ ಈಸ್ ದ ಕ್ಲಾರಿಯನ್ ಕ್ಲಿಪರ್ಟನ್ ಜೂನ್ ಇನ್ ದ ನ್ಯೂಸ್ ಸರಿಯಾದಂಥ ಉತ್ತರ ಫೆಸಿಫಿಕ್ ಓಷನ್ನಲ್ಲಿದೆ ಅಂದರೆ ಫೆಸಿಫಿಕ್ ಸಾಗರದಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಹದಿನೈದನೇ ಕ್ವಶನ್ ನೋಡಿ ಆರ್ಬಿಟೋ ಪುಂಟಲ್ ಕಾರ್ಟೆಕ್ಸ್ ನೋಡಿ ಆರ್ಬಿಟೋ ಪುಂಟಲ್ ಕಾರ್ಟೆಕ್ಸ್ ದೇಹದ ಯಾವ ಭಾಗದಲ್ಲಿದೆ ನೋಡಿ ಮೆದುಳಿನಲ್ಲಿ ಕಂಡುಬರುತ್ತದೆ ಇದು ನೆಕ್ಸ್ಟ್ ಹದಿನಾರನೇ ಕ್ವಶನ್ನು ಪ್ರಪಂಚದಲ್ಲಿ ಅತಿ ಹೆಚ್ಚು ಬ್ಯಾಂಕ್ ಶಾಖೆಗಳನ್ನು ಹೊಂದಿರುವ ದೇಶ ಯಾವುದು ಭಾರತ ನೋಡಿ ವಿಶ್ವದಲ್ಲಿ ಅತಿ ಹೆಚ್ಚು ಬ್ಯಾಂಕ್ ಶಾಖೆಗಳನ್ನು ಹೊಂದಿರುವ ದೇಶ ಭಾರತ ಹದಿನೇಳನೇ ಕ್ವೆಶನ್ನು ಶನಾನ್ ಜಲವಿದ್ಯುತ್ ಯೋಜನೆಯು ಯಾವ ರಾಜ್ಯದಲ್ಲಿದೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸೋರಿ ಉತ್ತರ ಹಿಮಾಚಲ ಪ್ರದೇಶ ಶನಾನ್ ಜಲವಿದ್ಯುತ್ ಯೋಜನೆ ಹದಿನೆಂಟನೇ ಕ್ವಶನ್ನು ಡ್ಯೂಟಿ ಫ್ರೀ ಕೋಟಾ ಫ್ರೀ ನೋಡಿ ಡಿ ಎಫ್ ಕ್ಯೂ ಎಫ್ ಯೋಜನೆ ಯಾವ ಸಂಸ್ಥೆಗೆ ಸಂಬಂಧಪಟ್ಟಿದೆ ಡ್ಯೂಟಿ ಫ್ರೀ ಕೂಟಾ ಫ್ರೀ ಅಂತ ಹೇಳ್ತೀವಿ ಸಾರಿ ನೋಡಿ ಇಂಗ್ಲೀಷಲ್ಲಿ ಸ್ವಲ್ಪ ಫ್ರೀ ಅನ್ನೋ ತಪ್ಪಾಗಿತ್ತು ಈಗ ಸರಿ ಮಾಡಿದ್ದೀನಿ ಡ್ಯೂಟಿ ಫ್ರೀ ಕೂಟಾ ಫ್ರೀ ಇದು ಡಬ್ಲ್ಯೂ ಟಿ ಒಗೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ಗೆ ಸಂಬಂಧಪಟ್ಟಿದೆ ನೆಕ್ಸ್ಟ್ ಹತ್ತೊಂಬತ್ತನೇ ಕ್ವಶನ್ ನೋಡೋಣ ಇತ್ತೀಚೆಗೆ ಸುದ್ದಿಯಲ್ಲಿರುವ ಕಲಕಾಡು ಹುಲಿ ಸಂರಕ್ಷಿತ ಪ್ರದೇಶವು ಯಾವ ರಾಜ್ಯದಲ್ಲಿದೆ ಸರಿಯಾದಂಥ ಉತ್ತರ ತಮಿಳುನಾಡು ನೆಕ್ಸ್ಟ್ ಇವತ್ತಿನ ಪ್ರಶ್ನೆಗಳು ನಿಮಗಾಗಿ ಸೊ ಪ್ರತಿಯೊಬ್ಬರದಕ್ಕೆ ಆನ್ಸರ್ ಮಾಡಿ ಒಂದನೇ ಕ್ವಶನ್ ನೋಡಿ ದಕ್ಷಿಣ ಕೊರಿಯಾದ ರಾಜಧಾನಿಯ ಹೆಸರನ್ನು ತಿಳಿಸಿ ಎರಡನೇದಾಗಿ ಸುದ್ದಿಯಲ್ಲಿರುವ ಅಮೃತ್ ಧರೋಹರ್ ಯೋಜನೆಯನ್ನು ಯಾವ ವರ್ಷದ ಯೂನಿಯನ್ ಬಜೆಟ್ನಲ್ಲಿ ಅಥವಾ ಕೇಂದ್ರ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ ಸೊ ಎರಡಕ್ಕೂ ಪ್ರತಿಯೊಬ್ಬರು ಆನ್ಸರ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಪ್ರತಿಯೊಬ್ಬರು ಆನ್ಸರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್